ಸಂಕಷ್ಟದಲ್ಲಿರುವ ಆಟೋ ಟ್ಯಾಕ್ಸಿ ಚಾಲಕರು ಸೇರಿದಂತೆ ಕೂಲಿ ಕಾರ್ಮಿಕರಿಗೆ 10,000 ಫುಡ್ ಕಿಟ್ ಗಳ ವಿತರಣಾ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ನಾರಾಯಣ ಗೌಡರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಜೆ ವಿಜಯಕುಮಾರ್ ಮೂಡಾ ಅಧ್ಯಕ್ಷ ಕೆ ಶ್ರೀನಿವಾಸ್ ಮಂಡ್ಯ ಜಿಲ್ಲಾ ಹಾಲುಕೂಟದ ನಿರ್ದೇಶಕ ಕೆಜೆ ತಮ್ಮಣ್ಣ ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮೇಶ್ ಅರವಿಂದ್ ಮಹಿಳಾ ಘಟಕದ ಅಧ್ಯಕ್ಷೆ ಲತಾ ಮುರುಳಿ ನಗರ ಮಹಿಳಾ ಅಧ್ಯಕ್ಷೆ ಚಂದ್ರಕಲಾ ರಮೇಶ್ ಚೊಕ್ಕನಹಳ್ಳಿ ಪ್ರಕಾಶ್ ರವಿ ಶಿವಕುಮಾರ್ ರಾಜು ಸಾರಂಗಿ ನಾಗರಾಜು ಸಚಿವರ ಆಪ್ತ ಸಹಾಯಕರಾದ ದಯಾನಂದ್ ಕಿಕ್ಕೇರಿ ಕುಮಾರ್ ಹೊಸಹೊಳಲು ಮಂಜುನಾಥ್ ಸಂತೋಷ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ದಿನ ನಮ್ಮ ಭಾರತ ಸರ್ಕಾರದ 5ನೇ ವರ್ಷವನ್ನು ಪೂರೈಸಿ 2ನೇ ಹಂತದಲ್ಲಿ ಅತಿ ಹೆಚ್ಚು ಬಹುಮತದಿಂದ ಇಡೀ ಭಾರತದಲ್ಲಿ ಹೆಚ್ಚಿನ ಬಹುಮತವನ್ನು ತಗೊಂಡು 2ನೇ ಸಾರಿ ಪ್ರಧಾನಿಗಳಾಗಿ 2ನೇ ವರ್ಷ ತುಂಬುತ್ತಾ ಇದೆ ಇದನ್ನು ನಾನು ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಲಿಕ್ಕೆ ಬಯಸ್ತಾ ಇಡೀ ನಮ್ಮ ಕರ್ನಾಟಕದ ರಾಜ್ಯ ಎಲ್ಲೂ ಸಹ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳಾದಂಥ ಪೂಜ್ಯ ಯಡಿಯೂರಪ್ಪ ಅವರ 24 ಗಂಟೆಯಲ್ಲಿ 16 ಗಂಟೆ ಕಾಲ ಕೆಲಸ ಮಾಡುವವರು ಯಾರು ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಪೂಜ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ದಿನ ಇದು ಮಹಾಮಾರಿಯ ವಾತಾವರಣ ಇಡೀ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ಅಲ್ಲ ಇಶುಕ್ಕೆ ಆಗಿರುವಂತದ್ದು ಆದರೆ ಭಾರತದಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅವರು ಯಾವುದೇ ಕಷ್ಟಕ್ಕೆ ಒಳಗಾಗದೇ ಏನೇನು ಸೌಲಭ್ಯಗಳು ಬೇಕು ಹಣದ ಕೊರತೆ ಮೆಡಿಸಿನ್ ಅನ್ನ ಕೊರತೆ ಇಲ್ಲ ಆದರೆ ಈ ಮಹಾಮಾರಿ ಎರಡನೇ ಅಲೆ ಇಷ್ಟು ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಆದರೂ ಕಂಟ್ರೋಲ್ ತರೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಶಕ್ತಿಯನ್ನು ತುಂಬಿ ಮುಖ್ಯಮಂತ್ರಿಗಳು ನಮ್ಮ 30 ಜನ ಸಚಿವರಿಗೆ ಅಗಲು ಇರಲು ದುಡಿಯೋದಕ್ಕೆ ಹೇಳಿ ನಿಮ್ಮ ಜಿಲ್ಲೆಗೆ ಹೋಗಿ ಹಣದ ಕೊರತೆ ಬೇಡ ಯಾವ ಕೊರತೆ ಇಲ್ಲ ನೀವು ಕಂಟ್ರೋಲ್ ಗೆ ತರಬೇಕು ಅಂತ ಹೇಳಿ ನಮಗೆ ಎಲ್ಲರಿಗೂ ಒಂದು ಡೈರೆಕ್ಷನ್ ಅನ್ನು ಕೊಟ್ಟು ನಾವು ಹಗಲಿರುವುದು ದುಡಿಯೋದನ್ನು ತಾವೆಲ್ಲ ನೋಡಿರೋಂಥದ್ದು ಅದರೊಳಗೆ ಈ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಕಳೆದ ಆಲೆ 20-25 ದಿನದಿಂದ ಬಿಸ್ನೆಸ್ ಇಲ್ಲ ಆ ಕುಟುಂಬದ ಸಮಸ್ಯೆಗಳನ್ನು ನೋಡಿ ನಮ್ಮ ಎಲ್ಲ ಮಹಿಳಾ ಮಂಡಲ ಇರ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕಿನ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಎಲ್ಲ ಸದಸ್ಯರುಗಳು ಒಂದು ಸಜೆಷನ್ ಅನ್ನು ಕೊಟ್ಟಿದ್ದ ತಗೊಂಡು ನಾವು ಪಕ್ಷದ ವತಿಯಿಂದ ಅದರಲ್ಲಿ ನಾನೇ ಮಾಡಿದ್ದೀನಿ ಅನ್ನೋದಿಲ್ಲ ಇದಕ್ಕೆ ದಾನಿಗಳು ತುಂಬಾ ಜನ ಇದ್ದಾರೆ ಅವರು ದಾನಿಗಳಿಗೂ ನಾನು ವಂದನೆ ಅಭಿನಂದನೆ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಾವು ಒಂದು ಮಹಿಳಾ ಮಂಡಲ ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಅಕ್ಕಂದಿರ ಸಲಹೆಯನ್ನು ತಗೊಂಡು ಏನೇನು ಐಟಮ್ ಅನ್ನು ಕೊಟ್ಟರೆ ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅವರು ಒಂದು ಚಾರ್ಟ್ ಅನ್ನು ಮಾಡಿ
ಒಂದು ಲಿಸ್ಟ್ ಅನ್ನು ಮಾಡಿದ್ದಾರೆ ಅದೇ ರೀತಿ ಕಿಟ್ ಅನ್ನು ನಾವು ಬಡ ಜನಕ್ಕೆ ಕೊಡುವಂತದನ್ನ ಹಗಲಿರುಳು ದುಡಿಯೋ ಅಂತವರಿಗೆ ಕೊಡುವಂತ ಕೆಲಸಗಳನ್ನ ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದ ನಮ್ಮ ಸರ್ಕಾರದ ಸಹಕಾರದಿಂದ ಈ ಯೋಜನೆಯನ್ನ ಚಾಲನೆಯನ್ನ ಮಾಡ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ನಾವು ಮೆಡಿಸಿನ್ ಕಿಟ್ ಅನ್ನು ಸಹ ನಾವು ಈ ಜಿಲ್ಲೆಗೆ ನಮ್ಮ ಪಕ್ಷದ ವತಿಯಿಂದ ಹಂಚಿರೋದನ್ನ ತಾವೆಲ್ಲ ನೋಡಿರುವಂತದ್ದು ದೈವಿಟ್ಟು ನಮ್ಮ ಜನಗಳು ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡಬೇಕಾಗಿ ನೋಡ್ತಾ ಇದ್ದೀರಿ ನೀವು ಲಾಕ್ ಡೌನ್ ಆದ್ಮೇಲೆ ಡಿಸ್ಟೆನ್ಸ್ ಮೇಂಟೇನ್ ಆಗಿರೋದ್ರಿಂದ ಆಟೋಮ್ಯಾಟಿಕಲಿ ಕಂಟ್ರೋಲ್ ಬರ್ತಾ ಇದೆ ಇದನ್ನ ಇನ್ನೂ ಸ್ವಲ್ಪ ದಿನ ತಾವೆಲ್ಲ ಪಾಲನೆ ಮಾಡಬೇಕಾಗ್ತಾ ಇದೆ ಸರ್ಕಾರ ನಿಮ್ಮ ಜೊತೆ ಇದೆ ಯಾವುದೇ ಕಾರಣಕ್ಕೂ ಭಯಪಡೋ ಅಗತ್ಯ ಇಲ್ಲ ಅಂತ ಹೇಳಿ ನಾವು ಹೇಳ್ತಾ ನಿಮ್ಮ ಜೊತೆ ನಾವು ಸದಾ ಇರ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಅನುಕೂಲವನ್ನುಗಳನ್ನ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪ್ರಧಾನಿಗಳು ಕೊಟ್ಟಿರೋದನ್ನ ಬೇರೆಯವರು ಟೀಕೆಯನ್ನ ಮಾಡಿದ್ದಾರೆ ಅದಕ್ಕೆ ನಮಗೆ ಸ್ವಲ್ಪನೂ ಮುಜುಗರ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾರು ಮಾಡಿದರೆ ಯೋಜನೆನ ಅನ್ನೋದನ್ನ ಎಲ್ಲರಿಗೂ ಗೊತ್ತಿರುವಂತದ್ದು ಅವರು ಇರುವಾಗ ಏನು ಮಾಡಿದರೆ ನಮ್ಮ ಸರ್ಕಾರ ಬಂದ ಮೇಲೆ ಏನು ಮಾಡ್ತಾ ಇದೆ ಅನ್ನೋದನ್ನ ಎಲ್ಲರಿಗೂ ಗೊತ್ತಿರುವಂತದ್ದು ನಾವು ಅವರ ಟೀಕೆಗೆ ಇದಕ್ಕೆ ನಾವು ಟಿಪ್ಪಣಿಯನ್ನ ಮಾಡಕ್ಕೆ ಹೋಗಲ್ಲ ನಾವು ಕೆಲಸಗಳನ್ನು ಮಾಡಕ್ಕೆ ಹೊರಟಿದ್ದೀವಿ 700 ನನ್ನ ತಾಯಿಯಂದಿರಿಗೆಲ್ಲ ಚುನಾವಣೆಗಿಂತ ಮುಂಚೆನೆ ನಾನು ಹೇಳ್ಕೊಂಡು ಬರ್ತಾ ಇದ್ದಂಥದ್ದು ಮನೆ ಮನೆಗೆ ನೀರು ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ನಮ್ಮ ಪ್ರಧಾನ ಮಂತ್ರಿಗಳನ್ನ ನಾನು ಮನವಿಯನ್ನ ಮಾಡ್ತೇನೆ ಮನೆ ಮನೆಗೆ ತಾಯಿಯಂದಿರಿಗೆ ನೀರನ್ನು ಕೊಡೋದು ಪ್ರತಿ ತಲೆಗೆ 55 ಲೀಟರ್ ನೀರು 4 ಜನ ಇದ್ರೆ 220 ಲೀಟರ್ ಅದಕ್ಕಿಂತ ಹೆಚ್ಚಿದ್ರೆ ಇನ್ನೂ ಜಾಸ್ತಿಯ ನೀರು ನೀರು ಯಾವ ರೀತಿ ನೀರು ಅಂತ ಹೇಳಿದ್ರೆ ನಮ್ಮ ಅಕ್ಕಂದಿರು ನಮ್ಮ ತಾಯಿಯಂದಿರು ಖುಷಿ ಪಡಬೇಕು ಶುದ್ಧ ಕುಡಿಯೋ ನೀರು KRS ನಿಂದ 3 ಸಾರಿ ಫಿಲ್ಟರ್ ಅನ್ನು ಮಾಡಿ ಮನೆಗೆ ಕೊಡುವಂತ ನೀರನ್ನ ಮನೆ ಮನೆಗೆ ಕೊಡುವಂತ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡಿದೆ ಅದಕ್ಕೆ ಬೇರೆ ಜನಗಳು ಹೇಳೋದ್ರಿಂದ ಏನು ಅದಕ್ಕೆ ನಮಗೆ ಏನು ತೊಂದರೆ ಇಲ್ಲ ಆಮೇಲೆ ಜಿಲ್ಲೆಗೆ ಅಂತ ಹೇಳ್ತಾ ಇದ್ದೀನಿ ಎರಡನೇ ಹಂತದಲ್ಲಿ ಮಾಡಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ನಮ್ಮ ಈಶ್ವರಪ್ಪ ಅವರ ಗಮನಕ್ಕೆ ತಂದು ಆ ಯೋಜನೆ ಸಹ ರೆಡಿ ಆಗ್ತಾ ಇದೆ ನಮ್ಮ ಜೊತೆ ಕೈ ಜೋಡಿಸಿ ಜಿಲ್ಲೆಗೆ ಅಭಿವೃದ್ಧಿಗೊಳಿಸಲ್ಲ ನಾವು ಟೀಕೆ ಟಿಪ್ಪಣಿ ಬೇಡ ಸುಮ್ಮನೆ ನಾವು ಮಾಡಿದ್ದು ನಾವು ಮಾಡಿಸಿದ್ದು ಹಾಗೆ ಹೀಗೆ ದಯವಿಟ್ಟು ಇದನ್ನ ಮಾತಾಡಬೇಡಿ ಸರ್ಕಾರದ ಜೊತೆ ಕೈ ಜೋಡಿಸಿ ಇಡೀ ಜಿಲ್ಲೆಗೆ ನಮ್ಮ 3 ತಾಲೂಕಿಗೆ ಇವಾಗ ಮಾಡಿಸಿರೋ ಹಾಗೆ ಇನ್ನೂ 4 ತಾಲೂಕನ್ನ ಆರ್ಥ ನಮ್ಮ ಜೊತೆ ನೀವು ಸಹಕಾರ ಮಾಡಿದ್ರೆ ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಇನ್ನ ಶೀಘ್ರದಲ್ಲಿ 6 ತಿಂಗಳೊಳಗೂ ಇನ್ನೂ 4 ತಾಲೂಕಿಗೆ ಮಾಡಿ ಇಡೀ ಜಿಲ್ಲೆಗೆ ಸಮಗ್ರ ತಾಯಿಯಂದಿರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಖಂಡಿತ ಈ ಪ್ರಾಜೆಕ್ಟ್ ಅನ್ನ ಸಕ್ಸಸ್ಫುಲ್ ಮಾಡುತ್ತೆ ಅಂತೇಳಿ ಯಾಕೆಂದ್ರೆ ಇದು ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಂತ ಕೊಡುಗೆ ಇದು ಕೊಟ್ಟಂತ ಕೊಡುಗೆ ನಾವು ಮನವಿಯನ್ನ ಮಾಡಿದ್ದು ಈ ದಿನ ಅದು ಸಕ್ಸಸ್ ಆಗಿದೆ ಇನ್ನೂ 4 ತಾಲೂಕಿಗೆ ಶೀಘ್ರದಲ್ಲೇ ನಾವು ಮಾಡಿಸ್ತೀವಿ ಇವರ ಟೀಕೆ ಟಿಪ್ಪಣಿಗೆ ನಾವು ಯಾರು ತಲೆ ಬಗ್ಸೋರಲ್ಲ ಅಂತ ಹೇಳಿ ಬಯಸ್ತಾರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಏರ್ಪಡೆ ತಾಲೂಕಿನ ನಾಯಕವಾದ ತಹಶೀಲ್ದ ಶಶಿನಾರಾಯಣ ಭಟ್ರು ಏನು ಈ ಕೋವಿಡ್ ಮಹಾಮಾರಿ ಆವರಿಸಿದೆ ಈ ಮಹಾಮಾರಿಯಿಂದ ಏನು ನಮ್ಮ ಬಡ ಜನತೆ ತತ್ತರಿಸಿದರೆ ಅವರ್ಯಾರು ಜಿಲ್ಲೆಯಲ್ಲಿ ತೊಂದರೆಗೆ ಸಿಲುಕಬಾರ್ದು ಅಂತೇಳಿ ಏನು ನರೇಂದ್ರ ಮೋದಿ ಅವರ 57ನೇ ವರ್ಷದ ಆಡಳಿತ ಇದೆ ಈ ಆಡಳಿತದ ಪ್ರಯುಕ್ತ ಇಡೀ ಜಿಲ್ಲೆಯಾದ್ಯಂತ ಇವತ್ತು ಉಚಿತ ಆಹಾರದ ಕಿಟ್ನ ವಿತರಣೆ ಮಾಡ್ತಾ ಇದ್ದಾರೆ ಅದನ್ನ ಉದ್ಘಾಟನೆಯ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ಈ ಆಹಾರ ಕಿಟ್ನಲ್ಲಿ ಅಕ್ಕಿ ಬೇಳೆ ಎಣ್ಣೆ ಒಂದು ಕುಟುಂಬಕ್ಕೆ ಏನು ಆಗುತ್ತೆ ಅಂಥದ್ದನ್ನ ಪೂರ್ತಿ ಪ್ರತಿಯೊಂದನ್ನು ಮಾನ್ಯ ಸಚಿವರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನೀಡಿದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಬಯಸ್ತೇನೆ ಹಾಗೇನೆ ಏನು ಈ ಕೋವಿಡ್ ಮಹಾಮಾರಿ ತಡೆಯಲಿಕ್ಕೆ ಏನು ಕಳೆದ ಒಂದು ತಿಂಗಳಿನಿಂದ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಜಿಲ್ಲೆಯಲ್ಲಿ ಎಲ್ಲ ಮಂಡಲಗಳಿಗೂ 4-5 ಬಾರಿ ಪ್ರವಾಸಗಳನ್ನು ಹಮ್ಮಿಕೊಂಡು ಕೋವಿಡ್ ಮಹಾಮಾರಿಯನ್ನು ತಡೆಯಲಿಕ್ಕೆ ಶ್ರಮವಹಿಸಿದ್ದಾರೆ ಅದಕ್ಕೂ ಕೂಡ ಪಕ್ಷದ ವತಿಯಿಂದ ಅವ್ರನ್ನ ಅಭಿನಂದಿಸ್ತೇನೆ ಹಾಗೆಯೇ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳನ್ನು ಮನವೊಲಿಸಿ ಜಿಲ್ಲೆಗೆ ಆಕ್ಸಿಜನ್ ಘಟಕಗಳನ್ನ ತರಲಿಕ್ಕೆ ಶ್ರಮವಹಿಸಿದ್ದಾರೆ ಅದಕ್ಕೂ ಜಿಲ್ಲೆಯ ಜನತೆ ಪರವಾಗಿ ಅವ್ರನ್ನ ಅಭಿನಂದಿಸ್ತೇನೆ ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಈ ಕೊರೋನಾ ಸ್ವಲ್ಪ ಸಂಖ್ಯೆ ಇಳಿಮುಖ ಆಗಿದೆ ಅದಕ್ಕೂ ಕೂಡ ನಮ್ಮ ಸಚಿವರ ಶ್ರಮ ಸತತ ಪರಿಶ್ರಮದಿಂದ ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಎಡಬಿಡದೆ ದಿನದ 18 ಗಂಟೆಗಳು ಕೂಡ ಪ್ರವಾಸ ಮಾಡಿ ಶ್ರಮ ಹಾಕಿದ್ದಾರೆ ಅದಕ್ಕೆ ಈ ಕೊರೋನಾ ಇಳಿಮುಖ ಆಗಲಿಕ್ಕೆ ಕಾರಣ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಏನು ಚಾಮರಾಜನಗರದ ಘಟನೆ ಆಗಿತ್ತು ಆ ಘಟನೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಆಗಬೇಕಾಗಿತ್ತು ಸಚಿವರ ಸಮಯ ಪ್ರಜ್ಞೆಯಿಂದ ಏನಾವತ್ತು ಪದಕೀಯ ಕಾರ್ಖಾನೆಗೆ ಹೋಗಿ ಅಲ್ಲೇ ಬೆಳಗಾನ ಇದ್ದು
ಆ ರಿಫಿಲಿಂಗ್ ಅನ್ನು ಮಾಡಿಸ್ಕೊ ಬಂದು ಸಿಲಿಂಡರ್ಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ವಿತರಣೆ ಮಾಡಲಾಗಿ 200-300 ಜನದ ಪ್ರಾಣ ಅನಾಹುತ ಆಗೋದನ್ನ ಮನೆಯ ಸಚಿವರು ತಪ್ಪಿಸಿದ್ರೆ ಅದಕ್ಕೂ ಕೂಡ ನಾವು ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ ಮೋಜಿಜಿ ಅವರ ಎರಡನೇ ಅವಧಿಯ ಎರಡನೇ ವರ್ಷ ಪರಿಪೂರ್ಣ ಆಗಿದೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ನಾರಾಯಣಗೌಡ ಅಣ್ಣ ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ಆಹಾರ ಕರೋನಾದಂತಹ ಮಹಾಮಾರಿ ಸಂದರ್ಭದಲ್ಲಿ ಎಲ್ಲ ಆಟೋ ಓಡಿಸೋರು ಮತ್ತೆ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಡ್ರೈವರ್ಗಳಿಗೆ ಸಂಕಷ್ಟದಲ್ಲಿ ಇರೋದನ್ನ ಗಮನದಲ್ಲಿ ಇಟ್ಕೊಂಡು ಅವರೆಲ್ಲರೂ ಜೀವನ ನಡೆಸೋ ತುಂಬಾ ಕಷ್ಟ ಆಗಿದೆ ಅಂತ ಹೇಳಿ ಯೋಚನೆ ಮಾಡಿ ಈ ಒಂದು ಫುಡ್ ಕಿಟ್ ನ ಕೊಡುವಂತಹ ಒಂದು ಯೋಜನೆನ ಮಾಡಿದ್ದಾರೆ ಇಂತಹ ಒಂದು ಸಚಿವರು ನಮಗೆ ಮನಸು ಮಾಡಿದಂತಹ ಸಚಿವರಿಗೆ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಈ ಒಂದು ಸರ್ಕಾರ ತುಂಬಾ ಎಲ್ಲ ಹೇಳ್ತಾರಷ್ಟೇ ಬಟ್ ತುಂಬಾ ಒಂದು ಈ ಸಂಕಷ್ಟದ ಸಂದರ್ಭದಲ್ಲಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಎದುರಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿ ಜಿ ಅವರು ಅವರಿಗೆ ಗೊತ್ತು ಅವರು ಎಷ್ಟು ಕಷ್ಟಪಟ್ಟು ಈ ಸವಾಲುಗಳನ್ನ ಎದುರಿಸ್ತಾ ಇದ್ದೀನಿ ಅಂತ ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಇದೇ ತರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು